ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ಮುದ್ರಾ ಲೋನ್ಗೆ ಮನೆಯಲ್ಲೇ ಕುಂತ್ಕೊಂಡು ಆನ್ಲೈನ್ ನಲ್ಲಿ ಅರ್ಜಿ ಯಾವ ರೀತಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಫ್ರೆಂಡ್ಸ್, ನಿಮಗೆ ಮುದ್ರಾ ಲೋನ್ ಅಂದ್ರೆ 50,000 ರೂಪಾಯಿ ಹಣವನ್ನ ಮುದ್ರಾ ಲೋನ್ ಮುಖಾಂತರ ನೀವು ಮನೆಯಲ್ಲೇ ಕುಂತ್ಕೊಂಡು ಅಪ್ಲೈ ಮಾಡಿ ಪಡಿಬಹುದು. ಅಂದ್ರೆ ಯಾವುದೇ ಒಂದು ಬ್ಯಾಂಕಿಗೆ ಹೋಗುವಂತ ಅವಶ್ಯಕತೆ ಇಲ್ಲ, ಅಪ್ಲಿಕೇಶನ್ ನ ಹಾಕುವಂತ ಅವಶ್ಯಕತೆ ಇಲ್ಲ. ನೀವು ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಮೊಬೈಲ್ ಅಥವಾ ಸಿಸ್ಟಮ್ ಮುಖಾಂತರ ಮುದ್ರಾ ಲೋನ್ಗೆ ಯಾವ ರೀತಿ ಆನ್ಲೈನ್ ನಲ್ಲಿ ಅಪ್ಲೈ ಮಾಡಿ 50,000 ರೂಪಾಯಿ ಹಣವನ್ನ ನೀವು ಪಡಿಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಮುದ್ರಾ ಲೋನ್ಗೆ ಸಂಬಂಧಪಟ್ಟಂತ ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಬೇಕು. ಅಂದ್ರೆ ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಡೈರೆಕ್ಟ್ ಆಗಿ ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡು ಆನ್ಲೈನ್ ನಲ್ಲಿ ಮುದ್ರಾ ಲೋನ್ಗೆ ಅಪ್ಲೈ ಮಾಡಬಹುದು. ಫ್ರೆಂಡ್ಸ್, ಈ ಲಿಂಕ್ ಅನ್ನ ಓಪನ್ ಮಾಡಿ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ನೀವು ಕೆಳಗಡೆ ಬಂದ್ರೆ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ. ಫ್ರೆಂಡ್ಸ್, ನಿಮಗೆ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ಕ್ವಿಕ್ ಲಿಂಕ್ಸ್ ಅಂತ ಒಂದು ಆಪ್ಷನ್ ಇದೆ, ಅದರಲ್ಲಿ ಬಂದ್ರೆ ಉದ್ಯಮಿ ಮಿತ್ರ ಅಂತ ಒಂದು ಆಪ್ಷನ್ ಇದೆ. ನೋಡ್ತಿರ್ಬೋದು ಉದ್ಯಮಿ ಮಿತ್ರ ಅಂತ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಯಾವ ರೀತಿ ಈ ಒಂದು ಉದ್ಯಮಿ ಮಿತ್ರ .in ವೆಬ್ಸೈಟ್ ಮುಖಾಂತರ ಈ ಒಂದು ಮುದ್ರಾ ಲೋನ್ಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದನ್ನ ಒಂದು ಕ್ಲೋಸ್ ಮಾಡಬೇಕು. ನೀವು ಕ್ಲೋಸ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ಕೆಳಗಡೆ ಬಂದ್ರೆ ಮುದ್ರಾ ಲೋನ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ನೋಡ್ತಿರ್ಬೋದು ಇಲ್ಲಿ ಇದರಲ್ಲಿ ಅಪ್ಲೈ ನೌ ಅಂತ ಒಂದು ಆಪ್ಷನ್ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಮೊದಲಿಗೆ ನೀವು ರಿಜಿಸ್ಟ್ರೇಷನ್ ನ ಮಾಡ್ಕೊಳ್ಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಅಂದ್ರೆ ಯಾವ ರೀತಿ ಅಂದ್ರೆ ಇಲ್ಲಿ ನೋಡ್ತಿರ್ಬೋದು, ನೀವು ಏನಾದರೂ ಹೊಸ ವ್ಯಾಪಾರವನ್ನ ಅಥವಾ ಹೊಸ ಬಿಸ್ನೆಸ್ ಅನ್ನ ಅಥವಾ ಹೊಸ ಕೆಲಸ ಕಾರ್ಯಗಳಿಗೆ ಆರ್ಥಿಕ ಚಟುವಟಿಕೆಗಳಿಗೆ ನೀವು ಈ ಮುದ್ರಾ ಲೋನ್ಗೆ ಅರ್ಜಿಯನ್ನ ಸಲ್ಲಿಸ್ತಾದ್ರೆ ನೀವು ಎಂಟರ್ಪ್ರಿನರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲ ಆಲ್ರೆಡಿ ನೀವು ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರ ಅಥವಾ ಯಾವುದೋ ಒಂದು ವ್ಯಾಪಾರ ಇದೆ ಅದ್ರ ಸಲುವಾಗಿ ಲೋನ್ ತಗೊಂತದ್ಯಪ್ಪ ಅಂತಂದ್ರೆ ಎಕ್ಸಿಕ್ಯೂಟಿವ್ ಎಂಟರ್ಪ್ರಿನರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಅಂದ್ರೆ ಯಾವುದೇ ಒಂದು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಲಾಯರ್ಸ್ಗಳು ಆಗಿರ್ಬೋದು ಆಗಿದ್ರೆ ನೀವು ಇಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ ಅಂತ ಇದೆಯಲ್ಲ, ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಹೊಸದಾಗಿ ಒಂದು ವ್ಯಾಪಾರವನ್ನ ಸ್ಟಾರ್ಟ್ ಮಾಡ್ಬೇಕಂತ ಇರೋದ್ರಿಂದ ನೀವು ಎಂಟರ್ಪ್ರಿನರ್ ಅಂತ ಇದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಅಪ್ಲಿಕೇಂಟ್ ನೇಮ್, ನಿಮ್ಮ ಹೆಸರನ್ನ ಹಾಕ್ಬೇಕು ಮತ್ತೆ ನಿಮ್ಮ ಇಮೇಲ್ ಐಡಿನ ಹಾಕ್ಬೇಕು, ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಜನರೇಟ್ OTP ಅಂತ ಇದೆಯಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಬೇಕು. ಜನರೇಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಂತ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ OTP ನ ಹಾಕ್ಬೇಕು. ಹಾಕಿ ಇಲ್ಲಿ ವೆರಿಫೈ OTP ಅಂತ ಕ್ಲಿಕ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆದ ನಂತರ ನಿಮಗೆ ಮುಂದಿನ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂದ್ರೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ್ಮೇಲೆ ಮುಂದಿನ ಪ್ರೋಸೆಸ್ ಅನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆದ್ಮೇಲೆ ಐ ಗಾಟ್ ಇಟ್ ಅಂತ ನೀವು ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ಈ ಒಂದು ಉದ್ಯಮಿ ಮಿತ್ರ ಪೋರ್ಟಲ್ ಏನಿದೆ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಮುದ್ರಾ ಲೋನ್ಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋಕೆ ಪ್ರಾಬ್ಲಮ್ ಆಯ್ತಪ್ಪ ಅಂತಂದ್ರೆ ಹ್ಯಾಂಡ್ ಹೋಲ್ಡಿಂಗ್ ಏಜೆನ್ಸಿ ಸಪೋರ್ಟನ್ನ ನೀವು ತಗೊಳ್ಬಹುದು. ಅಂದ್ರೆ ಇಲ್ಲಿ ಎನ್ಕ್ವೈರಿ ನೌ ಅಂತ ಇದೆಯಲ್ಲ, ಇವರಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನಿಮಗೆ ಈ ಮುದ್ರಾ ಲೋನ್ಗೆ ಅಪ್ಲೈ ಯಾವ ರೀತಿ ಮಾಡೋದು ಅಥವಾ ಇವರೇ ನಿಮಗೆ ಅಪ್ಲೈ ಮಾಡಿ ಕೂಡ ಕೊಡ್ತಾರೆ. ಈ ಒಂದು ಎನ್ಕ್ವೈರಿ ನೌ ಅಂತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅವರ ಸಹಾಯವನ್ನು ನೀವು ಪಡಿಬಹುದು. ಇಲ್ಲ ನಾವೇ ಅಪ್ಲೈ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಕೆಳಗಡೆ ಲೋನ್ ಅಪ್ಲಿಕೇಶನ್ ಸೆಂಟರ್ ಅಂತ ಇದೆ, ಅದರಲ್ಲಿ ಅಪ್ಲೈ ನೌ ಅಂತ ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು. ಇಲ್ಲಿ ನಾವೇ ಅಪ್ಲೈ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇಲ್ಲಿ ಲೋನ್ ಅಪ್ಲಿಕೇಶನ್ ಸೆಂಟರ್ ನಲ್ಲಿ ಅಪ್ಲೈ ನೌ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಮುದ್ರಾ ಲೋನ್ ನಲ್ಲಿ ಯಾವ್ಯಾವ ರೀತಿಯ ಲೋನ್ಗಳಿದಾವೆ ಅನ್ನೋದನ್ನ ಇಲ್ಲಿ ಶೋ ಮಾಡಲಾಗುತ್ತೆ, ಅಂದ್ರೆ ಇಲ್ಲಿ ತೋರಿಸುತ್ತಾರೆ. ಅಂದ್ರೆ ಮುದ್ರಾ ಲೋನ್ ನಲ್ಲಿ ನಾವು ಮೂರು ರೀತಿಯ ಲೋನ್ಗಳನ್ನ ನಾವು ನೋಡ್ತೀವಿ. ಇಲ್ಲಿ ನೋಡ್ತಿರ್ಬೋದು ಮುದ್ರಾ ಶಿಶು ಲೋನ್ ಅಂತ, ಮತ್ತೆ ಮುದ್ರಾ ಕಿಶೋರ್ ಲೋನ್ ಅಂತ, ಮತ್ತೆ ಮುದ್ರಾ ತರುಣ್ ಲೋನ್ ಅಂತ. ನಾನು ಇವತ್ತಿನ ವಿಡಿಯೋದಲ್ಲಿ ಮುದ್ರಾ ಶಿಶು ಲೋನ್ ಅಂದ್ರೆ 50,000 ರೂಪಾಯಿ ಹಣವನ್ನ ಈ ಮುದ್ರಾ ಲೋನ್ ಮುಖಾಂತರ 50,000 ರೂಪಾಯಿ ಲೋನ್ ಅನ್ನ ಯಾವ ರೀತಿ ಪಡೆಯೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ಮುದ್ರಾ ಶಿಶು ಲೋನ್ ಅಂತ ಇದೆಯಲ್ಲ, ಜಸ್ಟ್ ಇಲ್ಲಿ ಅಪ್ಲೈ ನೌ ಅಂತ ಕೆಳಗಡೆ ಇದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಇಲ್ಲಿ ಲೋನ್ ಅಮೌಂಟ್ ಎಷ್ಟು ಅನ್ನೋದನ್ನ ನೀವು ಇಲ್ಲಿ ಹಾಕ್ಬೇಕು, ಜಸ್ಟ್ ಎಂಟ್ರಿ ಮಾಡಬಹುದು ಇಲ್ಲಿ. ಅಂದ್ರೆ 50,000 ರೂಪಾಯಿ ಲೋನ್ ಆಗಿರೋದ್ರಿಂದ ನಾನು 50,000 ರೂಪಾಯಿ ಎಂಟ್ರಿ ಮಾಡ್ತಿದ್ದೀನಿ, ಅಥವಾ ಇಲ್ಲಿ ಒಂದು ಲೈನ್ ಇದೆ, ಈ ಲೈನ್ ಅನ್ನ ಸೆಲೆಕ್ಟ್ ಮಾಡೋದ್ರ ಮುಖಾಂತರ ಲೋನ್ ಅಮೌಂಟ್ ಅನ್ನ ನೀವು ಸೆಟ್ ಮಾಡಬಹುದು. ಇಲ್ಲಿ ಅಪ್ಲಿಕೆಂಟ್ ಡೀಟೇಲ್ಸ್ ಮೊದಲನೇ ಕಾಲಮ್ ನಲ್ಲಿ ಹಾಕ್ಬೇಕು, ನಂತರ ಅದರ್ ಇನ್ಫಾರ್ಮೇಶನ್, ಮತ್ತೆ ಅಟ್ಯಾಚ್ ಡಾಕ್ಯುಮೆಂಟ್ಸ್, ಮತ್ತೆ ಡಿಕ್ಲರೇಷನ್ ಅಂತ ನಾಲ್ಕು ಸ್ಟೆಪ್ಗಳಿರುತ್ತೆ. ನಾಲ್ಕು ಸ್ಟೆಪ್ಗಳನ್ನ ನಾವು ಕ್ಲಿಯರ್ ಮಾಡಬೇಕು. ಮೊದಲನೇದಾಗಿ ಅಪ್ಲಿಕೆಂಟ್ ಡೀಟೇಲ್ಸ್ ಅಂತ ಇರುತ್ತೆ. ಅಪ್ಲಿಕೆಂಟ್ ಡೀಟೇಲ್ಸ್ ನಲ್ಲಿ ಬಂದು ನಿಮಗೆ ನಿಮ್ಮ ಹೆಸರು ಅಂದ್ರೆ ಫಸ್ಟ್ ನೇಮು ಲಾಸ್ಟ್ ನೇಮ್ನ ಹಾಕ್ಬೇಕು, ನಂತರ ನಿಮ್ಮ ತಂದೆ ಹೆಸರನ್ನ ಹಾಕ್ಬೇಕು, ನಂತರ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಕಾನ್ಸ್ಟಿಟ್ಯೂಷನ್ ಅಂತ ಕೇಳುತ್ತೆ, ಅಂದ್ರೆ ನೀವು ಪ್ರೊಪರೇಟರ್ ಪಾರ್ಟ್ನರ್ ಅದರ್ಸ ಅನ್ನೋದನ್ನ
ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ನೀವು ಯಾವ ವ್ಯಾಪಾರವನ್ನು ಅಥವಾ ಬಿಸ್ನೆಸ್ಸನ್ನು ಮಾಡ್ತಿರ್ತಾರೆ ಆ ಒಂದು ಬಿಸ್ನೆಸ್ ಹೆಸರು ಏನಿದೆ ಅನ್ನೋದನ್ನು ನೀವಿಲ್ಲಿ ಹಾಕಬೇಕು. ನಂತರ ಇಲ್ಲಿ ರೆಸಿಡೆಂಟಿಯಲ್ ಅಡ್ರೆಸ್ ಅಂತ ಕೇಳುತ್ತೆ, ಅಂದರೆ ನಿಮ್ಮ ಅಡ್ರೆಸ್ನ ಹಾಕಬೇಕು, ನಿಮ್ಮ ಸ್ಟೇಟ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಡಿಸ್ಟಿಕ್ ಯಾವುದು, ಮತ್ತು ನಿಮ್ಮ ಊರಿನ ಪಿನ್ ಕೋಡ್, ನೀವು ಯಾವ ಊರಿನಲ್ಲಿ ಇದ್ದರೆ ಆ ಒಂದು ಊರಿನ ಪಿನ್ ಕೋಡನ್ನು ಹಾಕಬೇಕು. ಇಷ್ಟು ಹಾಕಿದ ನಂತರ ನಿಮಗೆ ಏನು ಬಿಸ್ನೆಸ್ಸನ್ನು ಮಾಡೋಕ್ಕೆ ಅಥವಾ ವ್ಯಾಪಾರವನ್ನು ಮಾಡೋದಕ್ಕೆ ನಿಮ್ಮ ಹತ್ರ ಜಾಗ ಏನು ಸ್ವಂತದ್ದಿದೆಯಾ, ರೆಂಟ್ ಇದೆಯಾ ಅಥವಾ ಲೀಸ್ ಇದೆಯಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಆ ಒಂದು ಜಾಗ ಅಥವಾ ನಿಮ್ಮ ಒಂದು ಅಡ್ರೆಸ್ಸನ್ನು ನೀವಿಲ್ಲಿ ಹಾಕಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ಸೇಮ್ ಆ್ಯಸ್ ಎ ರೆಸಿಡೆಂಟಲ್ ಅಡ್ರೆಸ್ ಅಂತ ಕೇಳುತ್ತೆ. ನೀವಿರುವಂಥ ಅಡ್ರೆಸ್ಸು ಅಥವಾ ವ್ಯಾಪಾರ ಮಾಡುವಂಥ ಬಿಸ್ನೆಸ್ ಮಾಡುವಂಥ ಅಡ್ರೆಸ್ಸು ಸೇಮ್ ಇತ್ತಂದರೆ ಇಲ್ಲಿ ಸೇಮ್ ಆ್ಯಸ್ ರೆಸಿಡೆಂಟಲ್ ಅಡ್ರೆಸ್ ಅಂತ ಕಾಲಮ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಾಂದರೆ ಬೇರೆ ಬೇರೆ ರೀತಿ ಅಡ್ರೆಸ್ ಇತ್ತಂದರೆ ಬೇರೆ ಬೇರೆ ರೀತಿ ಅಡ್ರೆಸ್ನ ನೀವಿಲ್ಲಿ ಹಾಕಬೇಕು. ನಂತರ ಇಲ್ಲಿ ಕೆಳಗಡೆ ಬಂದರೆ ನೆಕ್ಸ್ಟ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ಎರಡನೇ ಸ್ಟೆಪ್, ನಿಮಗೆ ಅದರ್ ಇನ್ಫಾರ್ಮೇಶನ್ ಅಂತ ಬರುತ್ತೆ. ಇದರಲ್ಲಿ ಪರ್ಸನಲ್ ಇನ್ಫಾರ್ಮೇಶನ್, ಅಕ್ಯುಪೇಷನ್ ಡೀಟೇಲ್ಸ್ ಮತ್ತು ಪ್ರಿಫೇರ್ಡ್ ಲೆಂಡರ್ ಅಂತ ಆಪ್ಷನ್, ಮೂರು ರೀತಿ ಆಪ್ಷನ್ ಇರುತ್ತೆ. ಇಲ್ಲಿ ನೀವು ಏನು ಮಾಡಬೇಕು, ಪರ್ಸನಲ್ ಇನ್ಫಾರ್ಮೇಷನ್ನಲ್ಲಿ ಇಲ್ಲಿ ಜಸ್ಟ್ ಪ್ಲಸ್ ಮಾರ್ಕ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಡೀಟೇಲ್ಸ್ನ ಕೇಳಲಾಗುತ್ತೆ, ಡೀಟೇಲ್ಸ್ನ ನೀವು ಕೊಡಬೇಕು. ಫ್ರೆಂಡ್ಸ್, ಮೊದಲಿಗೆ ಇದರಲ್ಲಿ ಪ್ರೊಫೆಷನಲ್ ಇನ್ಫಾರ್ಮೇಷನ್ನಲ್ಲಿ ನೀವು ಮೇಲಾ ಫಿಮೇಲಾ ಅನ್ನೋದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿದೆ ಅನ್ನೋದನ್ನು ಲಿಸ್ಟ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಅಂದರೆ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕಾಗಿ ಏಜ್ ಬರುತ್ತೆ. ನಿಮ್ಮ ಇಮೇಲ್ ಐ ಡಿ, ಮೊಬೈಲ್ ನಂಬರ್ನ ಹಾಕಬೇಕು. ನಂತರ ನಿಮ್ಮ ಕೆಟಗರಿ ಯಾವುದು, ಎಸ್ ಸಿನ, ಎಸ್ ಟಿನ, ಒ ಬಿ ಸಿಯ, ಜನರಲ್ ಅನ್ನೋದನ್ನು ಹಾಕಬೇಕು. ಅಥವಾ ಮೈನಾರಿಟಿ ಕೆಟಗರಿಯವರಾಗಿದ್ದರೆ ಇಲ್ಲೊಂದು ಕಾಲಮ್ ಕಾಣುತ್ತೆ, ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಮೈನಾರಿಟಿ ಕೆಟಗರಿ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಕೆ ವೈ ಸಿ ಡಾಕ್ಯುಮೆಂಟ್ಸ್ ಅಂತ ಕೇಳುತ್ತೆ, ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು. ಅಂದರೆ ಇಲ್ಲಿ ಎಲ್ಲ ಕಾಲಮ್ಗಳನ್ನ ಫುಲ್ಫಿಲ್ ಮಾಡುವಂಥ ಅವಶ್ಯಕತೆ ಇಲ್ಲ, ಕಂಪಲ್ಸರಿ ಕೆಂಪು ಸ್ಟಾರ್ ಇರುವಂಥ ಕಾಲಮ್ಗಳನ್ನ ಮಾತ್ರ ಫುಲ್ಫಿಲ್ ಮಾಡಿದ್ರೆ ಸಾಕು ನೀವು. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಲೈನ್ ಆಫ್ ಬಿಸ್ನೆಸ್ ಆಕ್ಟಿವಿಟಿ ಅಂತ ಕೇಳುತ್ತೆ, ನೀವು ನ್ಯೂ ಬಿಸ್ನೆಸ್ ಎಂಟರ್ಪ್ರಿನರ, ಹೊಸದಾಗಿ ವ್ಯಾಪಾರವನ್ನು ಮಾಡ್ತಿದ್ರೆ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಹೊಸದಾಗಿ ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ತಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಆಲ್ರೆಡಿ ಬಿಸ್ನೆಸ್ ಇತ್ತಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ಮತ್ತು ಫಸ್ಟ್ ಟೈಮ್ ಎಂಟರ್ಪ್ರಿನರ್ ಅಂತ ಕೇಳುತ್ತೆ, ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಮತ್ತೆ ಇಲ್ಲಿ ಕೆಳಗಡೆ ಬಂದರೆ ಇಂಡಸ್ಟ್ರಿಯಲ್ ಟೈಪ್, ಅಂದರೆ ನೀವು ಯಾವ ರೀತಿಯ ವ್ಯಾಪಾರ ಬಿಸ್ನೆಸ್ಸನ್ನು ಮಾಡಬೇಕಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ ಅಥವಾ ಸರ್ವಿಸ್ ಕೊಡುವಂಥದ್ದ, ಅಗ್ರಿಕಲ್ಚರ ಮತ್ತು ಏನು ಬೇರೆ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಅದರಲ್ಲಿ ಗ್ರೂಪ್ ಡಿಸ್ಕ್ರಿಪ್ಷನ್ ಅಂತ, ಅದರಲ್ಲಿ ಯಾವ ಥರ ಬಿಸ್ನೆಸ್ಸು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಇಲ್ಲಿ ಪ್ರಪೋಸ್ಡ್ ಬಿಸ್ನೆಸ್ ಅಂತ ಇರುತ್ತೆ, ಇದರಲ್ಲಿ ನಿಮ್ಮ ಬಿಸ್ನೆಸ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಆದ ನಂತರ ಅಕ್ಯುಪೇಷನ್ ಡೀಟೇಲ್ಸ್ ಅಂತ ಎರಡನೇ ಕಾಲಮ್ ಇದೆ, ಅಂದರೆ ಇಲ್ಲಿ ಪ್ಲಸ್ ಮಾರ್ಕ್ ಇರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇದೊಂದು ಅಕ್ಯುಪೇಷನ್ ಡೀಟೇಲ್ಸಲ್ಲಿ ಬಂದು ನಿಮಗೆ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ಆ್ಯನ್ವಲ್ ಸೇಲ್, ಅಂದರೆ ಆ್ಯನ್ವಲ್ ಟರ್ನ್ ಓವರ್ನ ಎಷ್ಟಿದೆ, ಎಷ್ಟು ಆಗುತ್ತೆ ಅನ್ನೋದನ್ನ ಇಲ್ಲಿ ಪ್ರಪೋಸ್ಡ್ ಅಂತ ಇದೆಯಲ್ಲ ಇದರಲ್ಲಿ ಹಾಕಬೇಕು. ಅಂದರೆ ಕೆಂಪು ಸ್ಟಾರ್ ಇರುವಂಥ ಕಾಲಮ್ಗಳನ್ನ ಫುಲ್ಫಿಲ್ ಮಾಡಿದ್ರೆ ಸಾಕು. ಮತ್ತು ನಿಮಗೆ ಲೋನ್ ಅಮೌಂಟ್ ಎಷ್ಟು ರಿಕಾರ್ಡ್ ಇದೆ ಅನ್ನೋದನ್ನ ನೀವಿಲ್ಲಿ ಹಾಕಬೇಕು. ಅಂದರೆ 50,000 ಲೋನ್ ಹೇಳ್ಕೊಡ್ತಿರೋದ್ರಿಂದ ನಾನು ನಿಮಗೆ 50,000 ಅಂತ ಹಾಕಬೇಕು. ಎಕ್ಸಿಕ್ಯೂಟಿವ್ ಅಕೌಂಟ್ ಡೀಟೇಲ್ಸ್ ಅಂತ ಕೇಳುತ್ತೆ, ಇದೇನು ಫುಲ್ಫಿಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಂತರ ನೀವು ಏನು ಮಾಡಬೇಕು, ಮತ್ತೆ ಇನ್ನೊಂದು ಕಾಲಮ್ ಇರುತ್ತೆ, ಆ ಒಂದು ಕಾಲಮ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ ಲಾಸ್ಟ್ ಕೊನೆಯದಾಗಿ. ಅಂದರೆ ಇಲ್ಲಿ ನಿಮಗೆ ಅಕ್ಯುಪೇಷನ್ ಪರ್ಸನಲ್ ಇನ್ಫಾರ್ಮೇಷನ್ ಆಯಿತು, ಅಕ್ಯುಪೇಷನ್ ಡೀಟೇಲ್ಸ್ ಆಯಿತು. ಇಲ್ಲಿ ಪ್ರಿಫರ್ಡ್ ಲೆಂಡರ್ ಅಂತ ಒಂದು ಆಪ್ಷನ್ ಇದೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅಂದರೆ ಇಲ್ಲಿ ಕೂಡ ನಿಮಗೆ ಇದನ್ನೇನು ತುಂಬುವಂಥ ಅವಶ್ಯಕತೆ ಇಲ್ಲ, ಖಾಲಿ ಬಿಟ್ಟರು ಕೂಡ ನಡೆಯುತ್ತೆ. ನೀವು ಕೆಳಗಡೆ ಮತ್ತೆ ಏನು ಮಾಡಬೇಕು, ಮೂರನೇ ಸ್ಟೇಜ್ ನೆಕ್ಸ್ಟ್ ಅಂತ ಬಟನ್ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಂದರೆ ಮೂರನೇ ಹಂತಕ್ಕೆ ಇದು ಹೋಗುತ್ತೆ. ಮೂರನೇ ಸ್ಟೆಪ್ನಲ್ಲಿ ಅಟ್ಯಾಚ್ ಡಾಕ್ಯುಮೆಂಟ್, ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡೋದಿರುತ್ತೆ. ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕಂದರೆ ಐ ಡಿ ಪ್ರೂಫು, ಅಡ್ರೆಸ್ ಪ್ರೂಫು, ಮತ್ತು ನಿಮ್ಮ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಅದಿಷ್ಟು ಇರುತ್ತೆ ನಿಮಗೆ. ಅಂದರೆ ಐ ಡಿ ಪ್ರೂಫ್ನಲ್ಲಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಧಾರ್ ಕಾರ್ಡ್ನ ಆದರೂ ಅಪ್ಲೋಡ್ ಮಾಡ್ಬೋದು, ಡ್ರೈವಿಂಗ್ ಲೈಸೆನ್ಸು, ಪಾನ್ ಕಾರ್ಡು, ಪಾಸ್ಪೋರ್ಟು, ಇವುಗಳಲ್ಲಿ ಐ ಡಿ ಪ್ರೂಫ್ ಯಾವುದಾದ್ರೂ ಒಂದು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದರೆ ಮೊದಲಿಗೆ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಈ ಡಾಕ್ಯುಮೆಂಟ್ಗಳನ್ನ. ಅಂದರೆ ಈ ಒಂದು ಡಾಕ್ಯುಮೆಂಟ್ಗಳು ಬಂದು ನಿಮಗೆ ಪಿ ಎನ್ ಜಿ, ಜೆ ಪಿ ಜಿ, ಜೆ ಪಿ ಇ ಜಿ ಮತ್ತು ಬಿ ಎಂ ಪಿ ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಇರಬೇಕು. ಮತ್ತು 250 KB ಒಳಗಡೆ ಈ ಒಂದು ಫೈಲ್ ಸೈಜ್ಗಳು ಇರಬೇಕು. ಇನ್ನು ಅಡ್ರೆಸ್ ಪ್ರೂಫ್ನಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ರೇಷನ್ ಕಾರ್ಡ್ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು. ಮತ್ತು ಇಲ್ಲಿ ಕೆಳಗಡೆ ನಿಮಗೆ ಫೋಟೋ ಕೇಳುತ್ತೆ, ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಈ ಒಂದು ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕು. ಅಂದರೆ ಕೆಂಪು ಸ್ಟಾರ್ ಇರುವಂಥ ಕಾಲಮ್ಗಳ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿದರೆ ಸಾಕು. ಇಲ್ಲಿ ಕೆಳಗಡೆ ಬಂದರೆ ಸಿವಿಲ್ ಸ್ಕೋರ್ನ ನೀವು ತೆಗೆದುಕೊಳ್ಬೋದು, ಡೌನ್ಲೋಡ್ ಕೂಡ ಮಾಡ್ಬೋದು. ಬೇಕಾದರೆ ಇದರ ಅವಶ್ಯಕತೆ ಇತ್ತಂದರೆ ಮಾಡ್ಕೊಳ್ಬೋದು, ಇಲ್ಲಾಂದರೆ ಮತ್ತೆ ನೆಕ್ಸ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಕೊನೆಯದಾಗಿ ಡಿಕ್ಲರೇಷನ್ ಅಂತ ಬರುತ್ತೆ. ಇಲ್ಲಿ ಕೆಳಗಡೆ ಬಂದರೆ ನೋಡ್ತಿರ್ಬೋದು ನಿಮಗೆ ಐ ಅಂಡರ್ಸ್ಟ್ಯಾಂಡ್ ಅಂತ ಒಂದು ಬಾಕ್ಸ್ ಇದೆ, ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡು ಸಬ್ ಐ ಅಗ್ರಿ ಅಂತ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮೈ ಡೀಟೇಲ್ಸ್ ಅಂತ ಲಾಸ್ಟ್ ಆಪ್ಷನ್ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ಕ್ಲಿಕ್ ಮಾಡಿದ್ರೆ ಈ ಒಂದು ಮುದ್ರಾ ಲೋನ್, ಶಿಶು ಮುದ್ರಾ ಲೋನ್ಗೆ ಏನಿದೆ
ನಿಮಗೆ ಇದು ಬೇಕಾಗುತ್ತೆ. ನಂತರ ನಿಮಗೆ ಮೆಸೇಜ್ಗಳು ಬರುತ್ತೆ, ಮೆಸೇಜ್ಗಳ ಮುಖಾಂತರ ನಿಮಗೆ ಲೋನ್ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ, ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಡೀಟೇಲ್ಸ್ನ ನೀವು ತಿಳ್ಕೊಳ್ಬೋದು. ಈ ರೀತಿಯಾಗಿ ನೀವು ಮನೆಯಲ್ಲೇ ಕುತ್ಕೊಂಡು ಮುದ್ರಾ ಲೋನ್ಗೆ ಅಪ್ಲೈ ಮಾಡಿ 50,000 ರೂಪಾಯಿ ಹಣವನ್ನು ನೀವು ಪಡಿಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ.